ಜವಾಬ್ದಾರಿ ನಾವು ಹೊಸಿದ್ದೀವಿ. ಅವ್ರಿಗೆಲ್ಲ ಕೆಲವು ಮಾರ್ಗದರ್ಶನವನ್ನು ನಾವು ಕೊಡಬೇಕಾಗಿತ್ತು. ಸದ್ಯದಲ್ಲಿ ದಿನಾಂಕ ಬದಲಾವಣೆ ಆಗ್ತಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ನಾವೆಲ್ಲ ಸೇರಿ ಅದೆಲ್ಲ ಕರೆಸಿ ಯಾವ ರೀತಿ ಕಾರ್ಯಕ್ರಮ ಈಗಿರುವಂತಹ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಪಾಲನೆ ಮಾಡಬೇಕು ಕೇಳಿದಾಗ ನಾವು ಹೇಳ್ತೀವಿ, ಅವ್ರು ಕೇಳಿದಾಗ ನಾವು ಮಾತಾಡಕ್ ಹೋಗುದಿಲ್ಲ. ಜನರಲ್ ಒಪಿನಿಯನ್ ವರದಿ ಕೊಟ್ಟಿದ್ದಾರೆ, ಕ್ಯಾಬಿನೆಟ್ ತೀರ್ಮಾನ ಆಗುತ್ತೆ. ನಾನು ಯಾವಾಗ ಏನ್ ಮಾತಾಡಬೇಕು ನಾನು ಆಗ ಮಾತಾಡ್ತೇನೆ. ತಿಂಗಳಿಂದ ಒಂದು ನಿಮಿಷ ತಿಂಗಳಿಂದೆ ಸುಧಾಕರ್ ವೈದ್ಯಕೀಯ ಶಿಕ್ಷಣ ಸಚಿವ ಅಂದ್ರೆ ಸುಧಾಕರ್ ಅವರು ಮುಖಂಡಗಳಿಗೆ ಹಾಲ್ ಸಿಬ್ಬಂದಿ ಕೆಲವರು ಬಂದಿದ್ದಾರೆ, ಕೆಲವರು ಬರಕ್ ಆಗಿಲ್ಲ. ಇವರೆಲ್ಲ ನಾವು ಸುಮಾರು 1,000 ಜನ ಇವತ್ತು ಈ ಕಾರ್ಯಕ್ರಮನ ನಮ್ಮ ಡಿಜಿಟಲ್ ನ್ಯೂಸ್ ವೀಕ್ಷಣೆ ಮಾಡಲಿಕ್ಕೆ ನಾವು ಅವ್ರಿಗೆ ಲಿಂಕ್ ಕೊಟ್ಟಿದ್ದೇವೆ. ಸೊ ಅವರೆಲ್ಲ ಕೂಡ ಲಿಂಕ್ನಲ್ಲಿ ಅವರೆಲ್ಲ ಕಾರ್ಯಕ್ರಮನ ವಾಚ್ ಮಾಡ್ತಾರೆ. ಅವ್ರಿಗೆಲ್ಲ ತಿಳಿಸಿದ್ದೇವೆ, ಅವ್ರಿಗೇನೋ ಸಂದೇಶ ಕೊಡಬೇಕು ಮಾಡಿದ್ದೇವೆ. ಯಾಕೆಂದರೆ ಮುಖ್ಯವಾಗಿ ಯಾರು ಅವತ್ತಿಲ್ಲಿ ಬರಬಾರ್ದು ಅನ್ನೋ ಪ್ರಶ್ನೆ ಇಲ್ಲ. ಬೇರೆಯವ್ರಿಗೆ ಇಲ್ಲಿ ಯಾವ ರೀತಿ ಕಾರ್ಯಕ್ರಮ ನಡೀತದೆ, ಬರೀ 150 ಜನಕ್ಕೆ ಮಾತ್ರ ನಾವು ಇಲ್ಲಿ ಹೋಗೋದು. ಜವಾಬ್ದಾರಿ ನಮ್ಮದಲ್ಲ ಅನ್ನುವಂಥದ್ದನ್ನ ಮರೆತಿದಾರ ರಾಜ್ಯ ಸರ್ಕಾರ. ಬಹಳ ಸಂತೋಷ, ನಿಮ್ಗೆ ನಾನು ಅಭಿನಂದಿಸ್ತೀನಿ. ನೀವು ಜನರಿಗೆ ಏನು ಮಾಹಿತಿಯನ್ನು ಕೊಡಬೇಕು ಕೊಡ್ತಾ ಇದ್ದೀರಿ, ನಿಮ್ಮೆಲ್ಲರೂ ಕೂಡ ನನ್ನ ಅಭಿನಂದನೆಗಳು. ಒಟ್ಟಾರೆ ಒಂದೇ ಮಾತನ್ನು ಹಿಡಿದ್ರೆ ಈ ಒಂದು ವ್ಯವಸ್ಥೆನ ನಿಭಾಯಿಸೋದ್ರಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಇದಕ್ಕೆ ನೀವೇ ಸಾಕ್ಷಿ, ನೀವೇ ವರದಿಗಳನ್ನು ಕೊಡ್ತಾ ಇದ್ದೀರಿ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.